ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ಗೆ ಮತ್ತೆ ಸ್ವಾಗತ. ಪರಿಷತ್ ಸ್ಥಾನಕ್ಕೆ ರಾಜೀನಾಮೆ ನೀಡೋದಕ್ಕೆ ಮುಂದಾದ್ರ ಬಿಕೆ ಹರಿಪ್ರಸಾದ್ ಡಿಕೆಶಿ ಜೊತೆ ಚರ್ಚೆ ವೇಳೆ ರಾಜೀನಾಮೆ ಪ್ರಸ್ತಾಪ ಮಾಡಿದ್ರ. ಮೊನ್ನೆ ನಡೆದ ಸಂಧಾನ ಸಭೆಯಲ್ಲಿ ನಡೆದಿದ್ದೇನು ರಾಜ್ಯ ಸರ್ಕಾರಕ್ಕೆ ಬಿಕೆ ಹರಿಪ್ರಸಾದ್ ಸಂಕಷ್ಟ. ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ತುಪ್ಪವಾದ್ರ ಬಿಕೆ ಹರಿಪ್ರಸಾದ್. ಹೈಕಮಾಂಡ್ಗೂ ತಲೆನೋವಾದ್ರ. ಸಿಎಂ ಮಾಡೋದು ಗೊತ್ತು ಇಳಿಸೋದು ಗೊತ್ತು ಅಂದಿದ್ರು. ಸರ್ಕಾರದ ಮಟ್ಟದಲ್ಲಿ ಇದು ತಲ್ಲಣ ಮೂಡಿಸಿತು. ಸಿಎಂ ಸಿದ್ದರಾಮಯ್ಯ ವಿರುದ್ಧವೇ ನೇರ ಅಸಮಾಧಾನ. ಬಿಲ್ಲವ ಈಡಿಗ ಸಮುದಾಯವನ್ನ ಕಡೆಗಣಿಸಿದ್ದಾರೆ ಅನ್ನೋ ಅಸ್ತ್ರ ಪ್ರಯೋಗ ಮಾಡಿದ್ರು. ಕಾದು ನೋಡಿ ರಾಜಕೀಯ ಏನೇನಾಗುತ್ತೆ ಅಂದಿದ್ರು ಹರಿಪ್ರಸಾದ್. ಈಗ ಡಿಕೆ ಶಿವಕುಮಾರ್ ಮೂಲಕ ಸಂಧಾನಕ್ಕೆ ಹೈಕಮಾಂಡ್ ಪ್ರಯತ್ನ ಮಾಡ್ತಾ ಇದೆ. ಹರಿಪ್ರಸಾದ್ ಹತ್ರ ಹೋಗಿ ಮನವೊಲಿಸೋ ಸೂಚನೆ ಕೊಟ್ಟಿದ್ದಾರೆ. ಹರಿಪ್ರಸಾದ್ ಭೇಟಿ ಮಾಡಿದ್ದಾರೆ ಡಿಕೆಶಿ, ಮುನಿಯಪ್ಪ, ಬಿಎಲ್ ಶಂಕರ್. ಸಚಿವರ ಆಯ್ಕೆ ಸಂದರ್ಭದಲ್ಲಿ ಏನೇನೆಲ್ಲ ಆಯಿತು, ಹರಿಪ್ರಸಾದ್ ಅವರ ಏನೋ ಮಿನಿಸ್ಟರ್ ಆಸೆಗೆ ಹೆಂಗೆ ತಣ್ಣೀರ್ ಬಿತ್ತು ಎಲ್ಲವನ್ನೂ ನಾವು ನೋಡಿದ್ದೀವಿ. ಅದಾದ ನಂತರ ಅವರ ಹೇಳಿಕೆಯನ್ನು ನೋಡಿದ್ದೀವಿ. ಈಗ ಬಿಕೆ ಹರಿಪ್ರಸಾದ್ ರಾಜೀನಾಮೆ ಕೊಡ್ತಾರೆ ಅನ್ನೋ ಸುದ್ದಿ ಯಾಕಿದೆ ಪ್ರಶಾಂತ್? ಭವನ, ಬಿಕೆ ಹರಿಪ್ರಸಾದ್ ಕಾಂಗ್ರೆಸ್ನ ಅತ್ಯಂತ ನಿಷ್ಠ ನಾಯಕರಲ್ಲೊಬ್ಬರು. ಅಂದರೆ ಸಂಜಯ್ ಗಾಂಧಿ ಕಾಲದಿಂದಲೂ ಕೂಡ ವಿದ್ಯಾರ್ಥಿ ಕಾಂಗ್ರೆಸ್, ಯೂತ್ ಕಾಂಗ್ರೆಸ್, ಅಂದರೆ ಕಾಂಗ್ರೆಸ್ನ ಕೇಡರಿಂದ ಬಂದಿರತಕ್ಕಂಥ ಒಬ್ಬ ನಾಯಕ. ಎಫ್ ಎಂ ಖಾನ್, ಗುಂಡೂರಾವ್ ಜೊತೆಗಿದ್ದು ಈಗ ಸೋನಿಯಾ ಗಾಂಧಿವರೆಗೂ ಕೂಡ ಅವರ ಒಂದು ಕಾಂಗ್ರೆಸ್ನ ನಿಷ್ಠೆ ಮುಂದುವರಿತಾ ಬಂತು. ಅದೇ ಕಾರಣದಿಂದ ಅಹಮದ್ ಪಟೇಲ್ ತೀರಿಕೊಂಡ ನಂತರ ಬಿ ಕೆ ಹರಿಪ್ರಸಾದ್ ಏನು ವಾಪಸ್ ಕರ್ನಾಟಕದ ರಾಜಕಾರಣಕ್ಕೆ ಬಂದರು, ಅವರನ್ನು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿದರು. ಬಿ ಕೆ ಹರಿಪ್ರಸಾದ್ ನೀವು ಟಿಕೆಟ್ ಹಂಚಿಕೆಯ ಸಂದರ್ಭದಲ್ಲೂ ಕೂಡ ನೋಡಿ, ಐದು ಜನರ ಒಂದು ತಂಡವನ್ನು ಟಿಕೆಟ್ ಹಂಚಿಕೆಗೆ ಸಂಬಂಧಪಟ್ಟಂತೆ ರಚಿಸಲಾಗಿತ್ತು. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಎಂ ಬಿ ಪಾಟೀಲ್ ಜೊತೆ ಜೊತೆಗೆ ಬಿ ಕೆ ಹರಿಪ್ರಸಾದ್ ಕೂಡ ಇದ್ದರು ಅದರಲ್ಲಿ. ಅಂದರೆ ಹೈಕಮಾಂಡ್ ಮುಂದೆ ಕೂಡ ಸ್ಕ್ರೀನಿಂಗ್ ಕಮಿಟಿಗೆ ಹೋದಾಗ ಈ ಐದು ಜನರ ತಂಡ ಬಿ ಕೆ ಹರಿಪ್ರಸಾದ್ ಇದ್ದರು. ಹಾಗಾಗಿ ಸಹಜವಾಗಿ ಬಿ ಕೆ ಹರಿಪ್ರಸಾದ್ ಅಧಿಕಾರ ಬಂದಾಗ ಸಿದ್ದರಾಮಯ್ಯ ಸಂಪುಟದಲ್ಲಿ ಮಂತ್ರಿ ಆಗ್ತಾರೆ ಅಂತಕ್ಕಂಥ ಮಾತುಗಳಿತ್ತು. ಕೆ ಎಚ್ ಮುನಿಯಪ್ಪನವರನ್ನು ಮಂತ್ರಿ ಮಾಡಲಾಯಿತು. ಎಂ ಬಿ ಫಸ್ಟ್ ಹಂತದಲ್ಲೇ ಎಂ ಬಿ ಪಾಟೀಲ್ರನ್ನು ಮಂತ್ರಿ ಮಾಡಲಾಯಿತು. ಆದರೆ ಬಿ ಕೆ ಹರಿಪ್ರಸಾದ್ರ ಹೆಸರು ಅಲ್ಲಿ ಬರಲಿಲ್ಲ. ಹರಿಪ್ರಸಾದ್ರಿಗಿರ್ತಕ್ಕಂಥ ತೀವ್ರ ಬೇಸರ ಏನು ಅಂತಂದರೆ, ನೋಡಿ ಅದು ಏನಾಗುತ್ತೆ, ಅನೇಕ ಬಾರಿ ಜನ್ರೇಷನ್ಸ್ಗಳು, ಬೇರೆ ಬೇರೆ ಜನ್ರೇಷನ್ಸ್ಗಳು ಬಂದಾಗ ಹಳೆಯ ಜನ್ರೇಷನ್ಸ್ನವರನ್ನು ಕಮ್ಯುನಿಕೇಷನ್ ಗ್ಯಾಪ್ ಆಗುತ್ತೆ. ಈಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಿ ಕೆ ಹರಿಪ್ರಸಾದ್ರಿಗಿಂತ ನನಗೆ ಗೊತ್ತಿರೋ ಪ್ರಕಾರ ತುಂಬ ಜೂನಿಯರ್. ರಣದೀಪ್ ಸಿಂಗ್ ಸುರ್ಜೇವಾಲಾ ಶಾಸಕರಾಗಿದ್ದರು ಹರಿಯಾಣದಲ್ಲಿ. ಆಗ ಬಿ ಕೆ ಹರಿಪ್ರಸಾದ್ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ಆಗಿದ್ದರು, ನಾಲ್ಕೈದು ರಾಜ್ಯಗಳ ಉಸ್ತುವಾರಿಯಾಗಿದ್ದರು. ಬಿ ಕೆ ಹರಿಪ್ರಸಾದ್ರನ್ನು ಮಂತ್ರಿ ಮಾಡಬೇಕು ಅಂತಕ್ಕಂಥ ಪ್ರಸ್ತಾಪ ಬಂದಾಗ ಈಗ ಬಿ ಕೆ ಹರಿಪ್ರಸಾದ್ಗಿರುವ ಬೇಸರ ಏನು ಅಂತಂದರೆ, ನನಗೆ ಬಂದಿರತಕ್ಕಂಥ ಮಾಹಿತಿಗಳ ಪ್ರಕಾರ ಸೋನಿಯಾ ಗಾಂಧಿ ಮೆಸೇಜ್ ಮಾಡಿದರು ರಾಹುಲ್ ಗಾಂಧಿಯವರಿಗೆ, ಇಲ್ಲ ಬಿ ಕೆ ಹರಿಯನ್ನು ಮಂತ್ರಿ ಮಾಡಲೇ, ಅವ್ರನ್ನ ಹರಿ ಅಂತ ಕರೀತಾರೆ ಕಾಂಗ್ರೆಸ್ ಸರ್ಕಲ್ನಲ್ಲಿ, ಹರಿನ ಮಂತ್ರಿ ಮಾಡಬೇಕು ಅಂತಕ್ಕಂಥದ್ದನ್ನು ಸೋನಿಯಾ ಗಾಂಧಿ ಹೇಳಿದರು. ರಾಹುಲ್ ಗಾಂಧಿ ಕೂಡ ಅದು ಒಪ್ಕೊಂಡ್ರು. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಬರ್ತಾ ಬರ್ತಾ ಬಿ ಕೆ ಹರಿಪ್ರಸಾದ್ರ ಹೆಸರು ಹಾರು ಹೋಗಿತ್ತು. ಈಗ ಬಿ ಕೆ ಹರಿಪ್ರಸಾದ್ಗಿರ್ತಕ್ಕಂಥ ಮೊದಲ ಬೇಸರ ಸಿದ್ದರಾಮಯ್ಯನವ್ರ ಬಗ್ಗೆ, ಅದೇನು ಹೊಸ್ತಲ್ಲ, 2015ರಲ್ಲೇ ನನಗೊಂದು ಇಂಟ್ರೂ ಕೊಟ್ಟಿದ್ರು ಹರಿಪ್ರಸಾದ್. ಅದರಲ್ಲಿ ಸಿದ್ದರಾಮಯ್ಯನವರ ಒಟ್ಟಾರೆ ಕಾರ್ಯವೈಖರಿ ಬಗ್ಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಇಬ್ಬರು ಬ್ಯಾಕ್ವರ್ಡ್ಗಳು. ಸಿದ್ದರಾಮಯ್ಯನವರು ಕೂಡ ಒಬ್ಬ ಬ್ಯಾಕ್ವರ್ಡ್ ಸಮುದಾಯದಿಂದ ಬರ್ತಾರೆ, ಬ್ಯಾಕ್ವರ್ಡ್ ಲೀಡರ್ ಅನ್ಸ್ಕೊಳ್ತಾರೆ. ಹರಿಪ್ರಸಾದ್ ಮಾಸ್ ಲೀಡರ್ ಅಲ್ಲ, ಆದರೆ ಕಾಂಗ್ರೆಸ್ನ ಕ್ಯಾಡರ್ ಒಳಗಿಂದ ಬಂದಿರತಕ್ಕಂಥ ಕಾರಣದಿಂದ ತಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಮತ್ತು ಛಾಪಿರ್ತಕ್ಕಂಥವ್ರು. ಹೀಗಾಗಿ ಇನ್ನೊಬ್ಬ ಹರಿಪ್ರಸಾದ್ರನ್ನು ಮಂತ್ರಿಮಂಡಲದಿಂದ ದೂರಿಡಲಿಕ್ಕೆ ಮಧು ಬಂಗಾರಪ್ಪ ಅವರ ಹೆಸರು ಬಂದಾಗ ಸಿದ್ದರಾಮಯ್ಯನವರು ಮಧು ಬಂಗಾರಪ್ಪ ಹೆಸರಿಗೆ ಕೂಡಲೇ ಒಪ್ಪಿಗೆ ಸೂಚಿಸಿದರು. ಎರಡೆರಡು ಈಡಿಗರು ಬೇಕಾ ಅನ್ನುವ ಕಾರಣಕ್ಕೋಸ್ಕರ ಬಿ ಕೆ ಹರಿಪ್ರಸಾದ್ರ ಹೆಸರು ಕೈ ಬಿಟ್ಟು ಹೋಯಿತು. ಬಿ ಕೆ ಹರಿಪ್ರಸಾದ್ರ ಬೇಸರ ಏನು ಅಂತಂದರೆ,
ಸರಿ ನನ್ನನ್ನು ಬಿಟ್ರಿ ಬಿಟ್ರಿ ನನಗೇನ್ ಮನಮೋಹನ್ ಸಿಂಗ್ ಸಂಪುಟದಲ್ಲೂ ನಾನೇನ್ ಮಂತ್ರಿ ಆಗಲಿಕ್ಕೆ ಬಯಸಿರಲಿಲ್ಲ ಇಲ್ಲೂ ಏನು ಮಂತ್ರಿ ಆಗಲಿಕ್ಕೆ ಬಯಸಿರಲಿಲ್ಲ ಆದರೆ ಇಷ್ಟೊಬ್ಬ ಸೀನಿಯರ್ ನಾಯಕನಾಗಿ ನನಗೆ ಯಾರಾದರೂ ಬಂದು ಹೇಳಬೇಕಿತ್ತು ಕೆಸಿ ವೇಣುಗೋಪಾಲ್ ಮಾತಾಡಲಿಲ್ಲ ಡಿ ಕೆ ಶಿವಕುಮಾರ್ ಮಾತಾಡಲಿಲ್ಲ ಸಿದ್ದರಾಮಯ್ಯ ಮಾತಾಡಲಿಲ್ಲ ದಿಲ್ಲಿಯಿಂದ ಯಾರೂ ಮಾತಾಡಲಿಲ್ಲ ಆ ಮಾತನಾಡದೆ ಇದ್ದಾಗ ಹರಿಪ್ರಸಾದ್ ತಮ್ಮ ಅಸಮಾಧಾನಕ್ಕೆ ಈ ಬಿಲ್ಲವರ ಸಮಾಜದ ವೇದಿಕೆಯನ್ನು ಉಪಯೋಗಿಸಿಕೊಂಡು ತಮ್ಮ ರೆಡ್ ಫ್ಲಾಗ್ ಅನ್ನು ತೋರಿಸಿದ್ದಾರೆ ನಿಶ್ಚಿತ ಈಗ ಹರಿಪ್ರಸಾದ್ ಮಾಸ್ ಲೀಡರ್ ಅಲ್ಲ ಹಾಗಾಗಿ ಏನೋ ತಕ್ಷಣಕ್ಕೆ ಶಾಸಕರನ್ನು ಒಟ್ಟು ಮಾಡ್ತಾರೆ ಅಥವಾ ಕಾಂಗ್ರೆಸ್ ಗೆನೋ ಸೆಡ್ ಹುಡಿತಾರೆ ಅಂತಕಂತವರಲ್ಲ ಅವರು ಕಾಂಗ್ರೆಸ್ ಗೆ ನಿಷ್ಠರು ಆದರೆ ಅನೇಕ ಬಾರಿ ಏನಾಗುತ್ತೆ ಕಾಂಗ್ರೆಸ್ ಗೆ ತುಂಬಾ ನಿಷ್ಠರಾಗಿರತಕ್ಕಂತವರ ಅಸಮಾಧಾನ ಇರುತ್ತಲ್ಲ ಅದರ ಬೆಲೆ ಪೊಲಿಟಿಕ್ಸ್ ನಲ್ಲಿ ಜಾಸ್ತಿ ಇರುತ್ತೆ ರೈಟ್ ರೈಟ್ ಆ ಕಾರಣದಿಂದ ಹರಿಪ್ರಸಾದ್ರ ಬೇಸರ ಇಷ್ಟೊಂದು ದೊಡ್ಡ ಸದ್ದು ಮಾಡ್ತಾ ಇದೆ ಈಗ ಕೆಸಿ ವೇಣುಗೋಪಾಲ್ ನನಗೆ ಗೊತ್ತಿರೋ ಪ್ರಕಾರ ಮುನಿಯಪ್ಪ ಮತ್ತು ಡಿ ಕೆ ಶಿವಕುಮಾರ್ ಅನ್ನ ಮಾತನಾಡಿಸಿದ್ರು ನೀವು ಹೋಗಿ ಮಾತನಾಡಿ ಅಂತಕ್ಕಂಥದ್ದನ್ನ ಸಿದ್ದರಾಮಯ್ಯ ಈಗ ಹೇಳ್ತಿದ್ದಾರೆ ಇಲ್ಲ ನಾನೇನು ಬೇಡ ಅಂದಿರಲಿಲ್ಲ ಆದರೆ ನನ್ನ ಲೀಸ್ಟಲ್ಲಿ ಹರಿಪ್ರಸಾದ್ ಇರಲಿಲ್ಲ ಬೇರೆಯವ್ರ ಲೀಸ್ಟಲ್ಲಿ ತರ್ಬೋದಿತ್ತು ಖರ್ಗೆ ಅವ್ರು ತರ್ಬೋದಿತ್ತು ಡಿ ಕೆ ಶಿವಕುಮಾರ್ ತರಬೇಕಿತ್ತು ನನ್ನ ಮೇಲೆ ಕಟ್ತೀರಿ ಅಂತಕ್ಕಂಥದ್ದನ್ನ ಈಗ ಹರಿಪ್ರಸಾದ್ ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಮೂಡ್ನಲ್ಲಿದ್ದರು ಕೆ ಸಿ ವೇಣುಗೋಪಾಲ್ ಡಿ ಕೆ ಶಿವಕುಮಾರ್ ಮತ್ತು ಮುನಿಯಪ್ಪರವ್ರನ್ನ ಕಳಿಸಿ ಸ್ವಲ್ಪ ಮಟ್ಟಿಗೆ ಶಮನ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಬಟ್ ಪಾಲಿಟಿಕ್ಸ್ನಲ್ಲಿ ಶಮನ ಅಂದ್ರೆ ಏನು ವಾಟ್ ಯು ಗೀವ್ ಇಟ್ ಟು ಹಿಮ್ ನಿಮಗೆ 34 ಸಚಿವರಾಗ್ಬಿಟ್ಟಿದ್ದಾರೆ ಹೊಸ ಸಚಿವ ಸ್ಥಾನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಏನು ಆಫರ್ ಮಾಡ್ತೀನಿ ಪೊಲಿಟಿಕಲಿ ಅವ್ರಿಗೆ ಏನಾದರೂ ಒಂದು ಅಕಾಮಡೇಟ್ ಮಾಡಬೇಕಲ್ಲ ಅದನ್ನು ಅಕಾಮಡೇಟ್ ಮಾಡ್ತಾರ ಅಥವಾ ಹರಿಪ್ರಸಾದ್ ಈ ಸರ್ಕಾರದ ಪರ್ಮನೆಂಟ್ ಅಸಮಾಧಾನಿತರಾಗಿ ಉಳಿತಾರ ವೀಕ್ಷಕರೇ ಒಂದು ಚಿಕ್ಕ ಬ್ರೇಕ್ ತಗೋಣ ಬ್ರೇಕ್ನ ನಂತರ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದವರನ್ನ ಅಮಾಯಕರು ಅಂತ ಕರೀತಿದ್ಯಾ ಸರ್ಕಾರ ಯಾಕೆ ಪ್ರಶ್ನೆ ಅಂತ ಹೇಳಿದ್ರೆ ತನ್ವೀರ್ ಸೇಠ್ ಅವರ ಒಂದು ಪತ್ರ ಅದಾದ ನಂತರ ಪರಮೇಶ್ವರ್ ಅವರ ಹೇಳಿಕೆ ಮತ್ತು ಅವರ ನಿರ್ಧಾರ ಬಹಳಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇದೆ ಅದರ ಬಗ್ಗೆ ಮಾತಾಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್